ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕಾರಿ ಕೀಟಗಳ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ವಿಡಿಯೋದ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇದು ಜೈಂಟ್ ಜಪಾನೀಸ್ ಹಾರ್ನೆಟ್. ಈ ಕಣಜದ ಹುಳು ಜಪಾನ್ನಲ್ಲಿ ಕಂಡುಬರುತ್ತೆ. ಇದರ ಕಡಿತದಿಂದ ಜಪಾನ್ನಲ್ಲಿ ವರ್ಷಕ್ಕೆ 40ಕ್ಕೂ ಹೆಚ್ಚು ಜನರು ಸಾವನ್ನಪ್ಪುತ್ತಾರೆ. ಇದರ ನಿಯಂತ್ರಣಕ್ಕೆ ಜಪಾನಿಯರು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಇದುವರೆಗೂ ಸಾಧ್ಯವಾಗ್ತಾ ಇಲ್ಲ. 2 ಇಂಚಿನಷ್ಟು ದೊಡ್ಡದಾಗುವ ಈ ಹಾರ್ನೆಟ್ ಯಾರಿಗಾದರೂ ಕಚ್ಚಿದ್ರೆ ನಿಧಾನವಾಗಿ ಆ ವ್ಯಕ್ತಿಯ ಆರೋಗ್ಯದ ಮೇಲೆ ಪ್ರಭಾವ ಬೀಳಲಾರಂಭಿಸುತ್ತೆ. ಕೆಲವೊಮ್ಮೆ ಇದರಿಂದ ಅಂಗವಿಕಲತೆಯೂ ಉಂಟಾಗುತ್ತೆ. ಈ ಹಾರ್ನೆಟ್ ಜೇನುನೊಣಗಳನ್ನು ತಿಂದು ಬದುಕುತ್ತವೆ. ಇವು ನಿಮಿಷಕ್ಕೆ 40 ಜೇನುನೊಣಗಳನ್ನು ತಿನ್ನಬಲ್ಲವು. 2ನೇದು ಬಾಟ್ ಫ್ಲೈ. ಈ ಕೀಟ ತುಂಬಾನೇ ಖತರ್ನಾಕ್. ಇವುಗಳು ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಮಳೆಕಾಡುಗಳಲ್ಲಿ ಕಂಡುಬರುತ್ತವೆ. ಈ ಜೀವಿ ಮನುಷ್ಯರಿಗೆ ಕಚ್ಚಿದಾಗ ತನ್ನ ಲಾರ್ವವನ್ನ ಶರೀರದ ಒಳಗೆ ಬಿಡುತ್ತವೆ. ಅಂದ್ರೆ ಇದರ ಮೊಟ್ಟೆಗಳು ಮಾನವನ ಶರೀರದಲ್ಲೇ ಬೆಳೆಯಲು ಪ್ರಾರಂಭಿಸುತ್ತೆ. ಇದರ ಲಾರ್ವ ಮನುಷ್ಯರ ಚರ್ಮವನ್ನ ಹಾಳು ಮಾಡೋದಲ್ಲದೆ ಹಲವಾರು ರೋಗಗಳಿಗೂ ಕಾರಣವಾಗುತ್ತೆ. ಇದು ಅತ್ಯಂತ ಅಪಾಯಕಾರಿ ಕೀಟ. 3ನೇದು ಫ್ಲೀಸ್. ಈ ಕೀಟಗಳು ನೋಡೋದಕ್ಕೆ ಸಾಮಾನ್ಯ ಜೀವಿಯಂತೆ ಕಂಡರೂ ಒಮ್ಮೆ ಇವು ಮನೆಯೊಳಗೆ ದಾಳಿ ಮಾಡಿದ್ರೆ ಸಾಕು, ಮನುಷ್ಯರಿಗೆ ಕಚ್ಚುತ್ತೆ. ಇವು ಮಾನವರಿಗೆ ಪ್ರಾಣಹಾನಿ ಮಾಡದೇ ಇದ್ರೂ ಇದರಿಂದ ಚರ್ಮಕ್ಕೆ ಅಲರ್ಜಿ ಉಂಟಾಗುತ್ತೆ. ಇನ್ನು ಸಾಕು ಪ್ರಾಣಿಗಳಿಗೆ ಇವುಗಳು ರಕ್ತಹೀನತೆಯನ್ನು ತರುತ್ತವೆ. ಹಾಗಾಗಿ ಪ್ರಾಣಿಗಳಿಗೆ ಈ ಜೀವಿ ಅತ್ಯಂತ ಅಪಾಯಕಾರಿ. ಇನ್ನು 4ನೇದು ಬ್ರೌನ್ ರೆಕ್ಲ್ಯೂಸ್ ಸ್ಪೈಡರ್, ಅಂದ್ರೆ ಕಂದು ಜೇಡ. ಇವುಗಳು ಸ್ವಲ್ಪ ನಾಚಿಕೆ ಸ್ವಭಾವದ ಜೇಡಗಳು, ಆದ್ರೆ ಅತ್ಯಂತ ವಿಷಕಾರಿ ಮತ್ತು ಮನುಷ್ಯನ ಮಾಂಸಗಳನ್ನ ಕರಗಿಸಬಲ್ಲವು. ಇದರ ವಿಷ ಮನುಷ್ಯನ ಚರ್ಮದ ಒಳಗೆ ಹೊಕ್ಕು ಚರ್ಮ ಮತ್ತು ರಕ್ತದ ಕಣಗಳನ್ನ ಕೊಲ್ಲುತ್ತವೆ. ಇನ್ನು 5ನೇದು ಡ್ರೈವರ್ ಆಂಟ್ಸ್. ಈ ಇರುವೆಗಳು ನಾವು ನೋಡುವ ಸಾಮಾನ್ಯ ಇರುವೆಯಂತೆ ಅಲ್ಲ. ಬದಲಾಗಿ ಈ ಇರುವೆಗಳು ಮನುಷ್ಯರನ್ನ ಕಚ್ಚಿದ್ರೆ ಬೇರೆ ಬೇರೆ ರೀತಿಯ ಕಾಯಿಲೆಗೆ ಒಳಗಾಗುತ್ತಾರೆ. ಈ ಇರುವೆ ನೋಡೋದಕ್ಕೆ ಮೀಡಿಯಂ ಸೈಜ್ನಲ್ಲಿದ್ರೂ ಇದರ ದೇಹದ 10 ಪಟ್ಟಷ್ಟು ದೊಡ್ಡದಾಗಿರುವ ಜೀವಿಗಳನ್ನು ಕಚ್ಚಿ ಕೊಂದು ತಿಂದುಬಿಡುತ್ತೆ. ಇನ್ನು ಈ ಜಾತಿಯ ಇರುವೆಗಳು ಗುಂಪಾಗಿ ಬಂದು ದಾಳಿ ಮಾಡುತ್ತೆ. ಹಾಗಾಗಿ ಇದರ ದಾಳಿಗೆ ಸಿಕ್ಕವರು ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ಇನ್ನು 6ನೇದು ಹೌಸ್ ಸೆಂಟಿಪೀಡ್. ಈ ಕೀಟವು ಹಲವು ಸಣ್ಣ ಸಣ್ಣ ಕಾಲುಗಳನ್ನು ಹೊಂದಿದ್ದು 4ರಿಂದ 5 ವರ್ಷ ಆಯುಷ್ಯವನ್ನು ಹೊಂದಿದೆ. ಹಾಗೂ ಇತರ ಕೀಟಗಳನ್ನು ಬೇಟೆಯಾಡೋದ್ರಲ್ಲಿ ಈ ಕೀಟ ಪರಿಣತಿಯನ್ನು ಹೊಂದಿದೆ. ಈ ಕೀಟಗಳು ಮನುಷ್ಯರಿಗೆ ಕಚ್ಚಿದ್ರೆ ಕಚ್ಚಿದ ಜಾಗದಲ್ಲಿ ಕೆಂಪಾಗಿ ಊತ ಕಂಡುಬರುತ್ತೆ. ಇನ್ನು 3ನೇದಾಗಿ ಬುಲೆಟ್ ಆಂಟ್ಸ್. ಈ ಇರುವೆ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತೆ. ಜೇನುನೊಣ ಕಚ್ಚಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಹಾಗೆಯೇ ಈ ಬುಲೆಟ್ ಆಂಟ್ಸ್ ಏನಾದರೂ ಕಚ್ಚಿದ್ರೆ ಜೇನುನೊಣಕ್ಕಿಂತಲೂ 30 ಪಟ್ಟು ಹೆಚ್ಚಿನ ನೋವನ್ನ ಉಂಟು ಮಾಡುತ್ತೆ. ಈ ಬುಲೆಟ್ ಇರುವೆಗಳು ಕಚ್ಚಿದ್ರೆ 24 ಗಂಟೆಗಳ ಕಾಲ ನೋವು ಹೆಚ್ಚಾಗಿಯೇ ಇರುತ್ತೆ. ಹಾಗಾಗಿ ಇದನ್ನ 24 ಅವರ್ಸ್ ಆಂಟ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಇವಿಷ್ಟು ಪ್ರಪಂಚದಲ್ಲಿರುವ ಅತ್ಯಂತ ಅಪಾಯಕಾರಿ ಕೀಟಗಳು. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.